ಓಕೆ ಗೈಸ್, ಆಪರೇಟಿಂಗ್ ಕಾಸ್ಟಿಂಗ್ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ ಗೆ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ 2019 ಕ್ವೆಶ್ಚನ್ ಪೇಪರ್ ನ ಸಾಲ್ವ್ ಮಾಡೋಣ. ಓಕೆನಾ? ಇದು ಆಪರೇಟಿಂಗ್ ಕಾಸ್ಟಿಂಗ್ ಅಲ್ಲಿ 6 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಇದೆ. ಓಕೆನಾ? ಇದು ಕ್ವೆಶ್ಚನ್ ನಂಬರ್ 6 ಅಂತ ಇರುತ್ತೆ ನೋಡಿ. ಕ್ವೆಶ್ಚನ್ ನಂಬರ್ 6 ಅಂತ ಹೇಳಿ ಇಲ್ಲಿ ಏನು ಅಂತ ಹೇಳಿದ್ದಾರೆ ಅಂದ್ರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಅಪ್ಪ ರಾವು, ಇದೇನಪ್ಪ ಕ್ವೆಶ್ಚನ್? ಇದೇನಪ್ಪ ಕ್ವೆಶ್ಚನ್? ನೋಡ್ಕೊಪ್ಪ, ಬೇರೆ ಏನು ನೋಡಬಾರ್ದು, ನನ್ನ ಕ್ವೆಶ್ಚನ್ ಇಬ್ಬರನ್ನ ನೋಡಬೇಕು. ಓಕೆನಾ? ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಟೋಟಲ್ ಕಿಲೋಮೀಟರ್ಸ್, ನಂಬರ್ ಟು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಕೇಳಿದ್ದಾನೆ. ಡೇಸ್ ಆಪರೇಟೆಡ್ ಇನ್ ಅ ಮಂತ್ ಇಸ್ 30 ಡೇಸ್. ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 200 ಕಿಲೋಮೀಟರ್ಸ್ ಒನ್ ಸೈಡ್. ಸೊ ಒನ್ ಸೈಡ್ ಗೆ 200 ಕಿಲೋಮೀಟರ್ಸ್, ಬರೋದಕ್ಕೆ 200, ಹೋಗೋದಕ್ಕೆ 200. ಓಕೆನಾ? ಸೊ ಹಾಗಾದ್ರೆ ಟ್ರಿಪ್ಸ್ ಮೇಡ್ ಬೈ ಈಚ್ ಬಸ್ ಕವರಿಂಗ್ ಎ ಡಿಸ್ಟೆನ್ಸ್ ಇಸ್ 200 ಕಿಲೋಮೀಟರ್ಸ್ ಒನ್ ಸೈಡ್. ಟ್ರಿಪ್ ಅಂದ್ರೆ ಏನು? ಹೋಗಿ ಬರೋದಕ್ಕೆ 200 ಎಷ್ಟಾಯ್ತು? 400 ಆಯ್ತು ಒನ್ ಟ್ರಿಪ್ ಗೆ. ಓಕೆನಾ? ನಂಬರ್ ಆಫ್ ಬಸ್ಸಸ್ ಇಸ್ 4. ಕೆಪಾಸಿಟಿ ಆಫ್ ಈಚ್ ಬಸ್ ಇಸ್ 50 ಪ್ಯಾಸೆಂಜರ್ಸ್. ಆವರೇಜ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ಈಸ್ 75% ಕೆಪಾಸಿಟಿ. ಇದರಷ್ಟು ಈಸಿ ಕ್ವಶನ್ ಇನ್ ಯಾವುದು ಇಲ್ಲ ನೋಡಿ. ಯಾವಾಗ್ಲೂ ಅಷ್ಟೇ, ನೀವು ಒಂದ್ ಬಸ್ ನಡೆಸ್ತಾ ಇದ್ರ, ಓಕೆನಾ, ಎಷ್ಟು ಬಸ್ ನಡೆಸ್ತಾ ಇದ್ರ, ಆ ಬಸ್ ಅಲ್ಲಿ ಓಕೆನಾ 50 ಜನ ಪ್ಯಾಸೆಂಜರ್ಸ್ ಏನ್ ಮಾಡಬಹುದಂತೆ? ತುಂಬಿಸ್ಕೊಳ್ಬಹುದಂತೆ. ಆದ್ರೆ ಈ ಬಸ್ ಅಲ್ಲಿ 50 ಪ್ಯಾಸೆಂಜರ್ ಕುತ್ಕೊಳ್ಳಲ್ವಂತೆ, ಬರೀ 75% ಮಾತ್ರ ಕುತ್ಕೊಳ್ತಾರಂತೆ. ಇನ್ 25% ಖಾಲಿಯೇ ಹೋಗುತ್ತೆ. ಓಕೆನಾ? ಒಂದು ದಿನಕ್ಕೆ ಒಂದ್ ಸೈಡ್ ಗೆ 200 ಕಿಲೋಮೀಟರ್ ಹೋಗಿ ಇನ್ನೊಂದ್ ಸೈಡ್ ಇಂದ ಅದೇ ಸೈಡ್ ಇಂದ ಮತ್ತೆ 200 ಕಿಲೋಮೀಟರ್ ವಾಪಸ್ ಬರುತ್ತಂತೆ. ಒಂದು ತಿಂಗಳಲ್ಲಿ 30 ದಿನಾನು ರನ್ ಮಾಡಿದಾರಂತೆ ಬಸ್ ಅನ್ನ. ಓಕೆನಾ? ಒಟ್ಟು 4 ಬಸ್ ಇದೆಯಂತೆ. ಹಾಗಾದ್ರೆ ಟೋಟಲ್ ಕಿಲೋಮೀಟರ್ಸ್ ಎಷ್ಟು ಓಡಿದೆ? 4 ಬಸ್ ಸೇರಿಸಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ನೋಡ್ಬೇಕು. ಕರೆಕ್ಟಾ? ಫಸ್ಟ್ ಈಗ ನಾವು ಆನ್ಸರ್ ಮಾಡೋದು ಫಸ್ಟ್ ಕ್ವಶನ್ ಗೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್. ಏನಿದು? ಟೋಟಲ್ ಕಿಲೋಮೀಟರ್ಸ್. ಹಾಗಾದ್ರೆ ಟೋಟಲ್ ಕಿಲೋಮೀಟರ್ಸ್ ಬೇಕಾದ್ರೆ ಫಸ್ಟ್ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ನಂಬರ್ ಆಫ್ ಬಸ್ಸಸ್ ಎಷ್ಟು, ನಂಬರ್ ಆಫ್ ಡೇಸ್ ಎಷ್ಟು ದಿನ ಓಡಿದ್ದಾರೆ, ಮತ್ತೆ ನಂಬರ್ ಆಫ್ ಕಿಲೋಮೀಟರ್ಸ್ ಎಷ್ಟಿದೆ. ಏನಿದೆ? ನಂಬರ್ ಆಫ್ ಕಿಲೋಮೀಟರ್ಸ್ ಎಷ್ಟಿದೆ, ಇಷ್ಟಾದ್ರೆ ಸಾಕು ನಮ್ಗೆ. ಓಕೆನಾ? ನಂಬರ್ ಆಫ್ ಪ್ಯಾಸೆಂಜರ್ಸ್ ಬೇಕಾಗಿಲ್ಲ ನಮ್ಗೆ. ಕೇಳಿರೋದೇನು? ಟೋಟಲ್ ಕಿಲೋಮೀಟರ್ಸ್ ಎಷ್ಟು ಓಡಿದೆ ಒಂದು ತಿಂಗಳಿಗೆ ಅಂತ ಹೇಳಿ. ಈಗ ನಂಬರ್ ಆಫ್ ಟ್ರಿಪ್ಸ್ ಬೇಕಾಗಿಲ್ಲ. ಬೇಡವಾ? ಬೇಕು ನಮ್ಗೆ. ಯಾಕೆ ಅಂದ್ರೆ ನಂಬರ್ ಆಫ್ ಟ್ರಿಪ್ಸ್ ಬೇಕಾಗುತ್ತೆ. ಓಕೆನಾ? ಓಕೆ. ಈಗ ನಂಬರ್ ಆಫ್ ಬಸ್ಸಸ್ ಎಷ್ಟಪ್ಪ? 4 ಬಸ್. ಒಟ್ಟು 30 ದಿನ ಓಡಿಸಿದ್ದಾರೆ. ನಂಬರ್ ಆಫ್ ಕಿಲೋಮೀಟರ್ಸ್ ಒಂದ್ ಸೈಡ್ ಗೆ 200 ಅಂದ್ರೆ ಎರಡು ಸೈಡ್ ಗೆ ಎಷ್ಟಾಗುತ್ತೆ? 400 ಆಗುತ್ತೆ. ಸೊ 48,000 ಟೋಟಲ್ ಕಿಲೋಮೀಟರ್ಸ್ ಓಡಿದೆ. ಕರೆಕ್ಟಾ? ಇದು ಫಸ್ಟ್ ಕ್ವಶನ್ ಆನ್ಸರ್. ಇಷ್ಟ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತಪ್ಪ. ಬೇಕಾ ಬಡವಾ? ಬೇಕು. ಹಾಗಾದ್ರೆ ಕ್ಲೀನ್ ಆಗಿ ಕಲ್ತ್ಕೋಬೇಕು. ಓಕೆನಾ? ಈಗ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ಪ್ಯಾಸೆಂಜರ್ ಕಿಲೋಮೀಟರ್ ಮಾಡ್ಬೇಕು ನೋಡಿ. ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್. ಓಕೆನಾ? ನೋಡಿ, ಪ್ಯಾಸೆಂಜರ್ ಕಿಲೋಮೀಟರ್ಗೂ ಸೇಮ್ ನಂಬರ್ಸ್ ಆಗ್ತೀವಿ, ಆದ್ರೆ ಲಾಸ್ಟ್ ಅಲ್ಲಿ ನಂಬರ್ ಆಫ್ ಪ್ಯಾಸೆಂಜರ್ಸ್ ಆಕ್ಚುಲಿ ಕ್ಯಾರಿಡ್. ಏನದು? ನಂಬರ್ ಆಫ್ ಪ್ಯಾಸೆಂಜರ್ಸ್ ಆಕ್ಚುಲಿ ಕ್ಯಾರಿಡ್. ಹೌದಾ? ಹಾಗಾದ್ರೆ ಇಲ್ಲೂ ಸುಮ್ನೆ ಟೈಮ್ ಪಾಸ್ ಗೆ ಅಂತ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಕಿಲೋಮೀಟರ್ಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್, ಹೌದಾ, ಇಂಟು ಆಕ್ಚುಯಲ್ ಕೆಪಾಸಿಟಿ ಆಫ್ ಪ್ಯಾಸೆಂಜರ್ಸ್. ಹಿಂಗೆ ಹಾಕೊಳ್ಳಿ, ಆಕ್ಚುಯಲ್ ಕೆಪಾಸಿಟಿ ಆಫ್ ಪ್ಯಾಸೆಂಜರ್ಸ್. ಈಗ ನಂಬರ್ ಆಫ್ ಬಸ್ಸಸ್ 4, ಡೇಸ್ 30, ಕಿಲೋಮೀಟರ್ಸ್ 200, 2 ಟ್ರಿಪ್, 50 ಜನ ಮಾಡ್ತಾರೆ, ಆದ್ರೆ ಆಕ್ಚುಯಲ್ ಕ್ಯಾರಿ ಮಾಡಿರೋದು 75%. 37.5 18 lakh rupees. ರುಪೀಸ್ ಅಲ್ಲ ಇದು, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ 18 lakhs ಬಂದಿದೆ.
ಸರ್ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಬೇಕಾ ಬೇಡವಾ ಈಸಿ ಇದೆಯಾ ಕಲ್ತ್ಕೊಳ್ಳಿ ಹೇಳ್ತೀನಿ ಬಿಡಬೇಡಿ